ચમનીવાડીએ તે શ્રી વેંકટેશ્વ મારુતિ મૂર્તિ પ્રતિષ્ઠાપના વ કળસારોહણ સમારંભ દેવાલય હિ પરિવર્તન વ સંસ્કારાચે કેન્દ્ર આહેત. દેહાલા મંદિરાચે સ્વરૂપ પ્રાપ્ત હોણ્યાસાઠી દેવમૂર્તિ કારણીભૂત ઠરતાત. મનાચા થકવા નિવારણ્યાસાઠી દેવમૂર્તિકડે એકાગ્રતેને પહા, મનાલા વેગળી ઉર્જા મળેલ. ભોવી વડર સમાજ હા ભટકાંતી સમાજ હોતા. સતત દગડ ફોડુન ઉદરનિર્વાહ કરનારા યા સમાજાલા ઘરે વ ઇમારતી જોડણ્યાચે કામ મંજે ઈશ્વરાચી દેનગીચ મનાવી લાગેલ. આસે પ્રતિપાદન શ્રી જગદગુરુ ઇમ્માડી સિદ્ધરામેશ્વર મહાસ્વામીજી સંસ્થાન મઠ ભોવી ગુરુપીઠ બાગલકોટ ચિત્રદુર્ગ હે આશીર્વચન દેતાના મનાલે. રવિવાર તારીખ 10 રોજે શમનેવાડી તાલુકા ચિક્કોડી યેથી ભોવી વડર સમાજ યાંચ્યા વતીને નૂતન નિર્માણ કરણ્યાત આલેલ્યા શ્રી વેંકટેશ્વર વ શ્રી મારુતિ મંદિરાચ્યા કળસારોહણ વ મૂર્તિ પ્રાણ પ્રતિષ્ઠાપના કાર્યક્રમા પ્રસંગી તે માર્ગદર્શન કરત હોતે. ಒಂದ ಕೆರೆ ಅಲ್ಲ ಅಂತ ಒಟ್ಟಿಗೆ ಒಂದೂರ ಅಲ್ಲ ಅಂತ ಹೇಳಿದ್ರು. ಒಂದ್ ಕೆರೆ ಇರಲ್ಲ, ಒಟ್ಟರು ಒಂದ್ ಊರಾಗಿರಕ್ ಆಗಲ್ಲ. ಆದ್ರೂ ಕೂಡ ಈ ಜಗತ್ತಿನಲ್ಲಿ ಎಲ್ಲಿ ನಾಗರಿಕತೆ ಪ್ರಾರಂಭ ಆಯ್ತು ಅಂತಂದ್ರೆ ಅದು ಭೋವಿ ಸಮುದಾಯದ ಕೈಗಳಿಂದ ಅಂತೇಳಿ. ಮೊದಲು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ, ಆ ಮನೆಗೆ ರಸ್ತೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ, ರಸ್ತೆ ಮನೆ ಶುದ್ಧವಾಗಿರಲಿ ಅಂತೇಳಿ ಚರಂಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಮನಸ್ಸಿಗೆ ಆಘಾತ ಆದಾಗ ಆತ್ಮೀಯವಾಗಿ ಸಂಭಾಷಣೆ ಮಾಡಲಿಕ್ಕೆ ದೇವಾಲಯಗಳನ್ನು ನಿರ್ಮಾಣ ಮಾಡಿಕೊಂಡ, ದೇವಾಲಯದೊಂದಿಗೆ ನಾವೆಲ್ಲ ಕೂತು ಚರ್ಚೆಗಳನ್ನ ಸಂವಾದಗಳನ್ನ ಮಾಡಿದಂತೇಳಿ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡಿದ. ಜಗತ್ತಿಗೆ ವ್ಯಷ್ಟಿಗೂ ಸಮಷ್ಟಿಗೂ ಏನಾದ್ರೂ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಅದು ಭೋವಿ ಸಮಾಜ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ. ಹಂಗಾಗಿ ಒಂದೂರಾಗಿದ್ರೆ ಜಗತ್ತು ನಾಗರಿಕತೆಗಳು ಬರ್ತಿರ್ಲಿಲ್ಲ. ನೀವು ಅಲೆಮಾರಿಗಳು ಅರೆ ಅಲೆಮಾರಿಗಳಾಗಿದ್ದಕ್ಕೆ ಜಗತ್ತಿನಲ್ಲಿ ಉತ್ತಮವಾದ ನಾಗರಿಕತೆ ಇದೆ ಅಂತಂದ್ರೆ ಅದು ಭೋವಿ ಸಮಾಜದ ಕೊಡುಗೆ ಅಂತೇಳಿ, ಭೋವಿ ಸಮಾಜದ ಕೊಡುಗೆ ಅಂತೇಳಿ. ಈ ಕಾರಣದಿಂದ ಎಲ್ಲರೂ ಎಲ್ಲವನ್ನ ಕೊಡುವಂತಹ ಕೈಗಳು ಈ ಸಮುದಾಯಕ್ಕಿದೆ. ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ನಮ್ಮ ಲಿಂಬಾಳಿಯವರು ಹೇಳ್ತಾ ಇದ್ರು, ಭೂಮಿ ಸಮಾಜ ಅಂತಂತಂದ್ರೆ ಕಲ್ಲನ್ನ ಒಡೆದು ಬದುಕ್ತಾರೆ ವಿನಃ ಯಾರ ತಲೆ ಒಡೆದು ಬದುಕಲ್ಲ ಅಂತೇಳಿ. ಹೌದಲ್ಲ, ಅವ್ರ ಕಷ್ಟಪಟ್ಟು ದುಡಿಯೋ ರಸ್ತೆ ಗೊತ್ತು, ಮೋಸ ಗೊತ್ತಿಲ್ಲ, ಕಳ್ಳತನ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಒಂದು ರೀತಿಯ ಅವಗುಣಗಳು ಇಲ್ಲದೆ ಇರುವಂತಹ ಮುಕ್ತ ಸಮಾಜ ಭೋವಿ ಸಮಾಜ. ಅವಗುಣಗಳನ್ನ ಕಲ್ಮಶಗಳನ್ನ ತುಂಬಿಕೊಳ್ಳದಿರುವಂತಹ ಮುಕ್ತ ಸಮಾಜ. ಈ ಮುಕ್ತ ಸಮಾಜವನ್ನ ಪ್ರಬುದ್ಧ ಸಮಾಜವನ್ನಾಗಿ ಮಾಡಬೇಕಾಗಿದೆ. ಕಳಸಾರೋಹಣ ಸಮಾರಂಭ ಪ್ರಸಂಗಿ ಪರಮ ಪೂಜೆ ಅಲ್ಲಂಪ್ರಭು ಸ್ವಾಮೀಜಿ ಚಿಂಚಣಿ ಮಠ, ಸಂಪದನಾಮ ಸ್ವಾಮೀಜಿ ಚರ್ಮೂರ್ತಿ ಮಠ ಚಿಕ್ಕೋಡಿ, ಶಿವಬಸವ ಸ್ವಾಮೀಜಿ ಖಡಕ್ಲಾಟ್ ಮಠ ಯಾಂಚ್ಯಾ ದಿವ್ಯ ಸಾನ್ನಿಧ್ಯಾತ್ ದೋನಿ ಮಂದಿರಾವರ್ತಿ ಕಳಸಾರೋಹಣ ಕರ್ಣ್ಯಾತ್ ಆಲೆ. तर यानिमित्त सकाळी सुरेश हिरेमठ स्वामी गळदगा यांच्या पौरोहित्याखाली मंत्रपठण अभिषेक होम हवन आदी करण्यात आले. ज्येष्ठ नेते व हालसिद्धनाथ साखर कारखान्याचे संचालक जयकुमार खोत, रामगोंडा पाटील, युवा नेते बसवप्रसाद जोल्ले, कर्नाटक भोवी वडर समाजाचे अध्यक्ष अशोक लिंबावळी, माजी जिल्हा पंचायत सदस्य राजेंद्र वडर, सुदर्शन खोत, बाबासाहेब खोत, निप्पाणीचे माजी नगरसेवक दत्तात्रय धोत्रे, भारतीय रिझर्व्ह बँकचे प्रधान व्यवस्थापिका मीनाक्षी गड माने, ग्रामपंचायत अध्यक्ष मंजुनाथ कांबळे, सदस्य भाऊसाहेब खोत, अण्णासाहेब तारदाळे यांच्या प्रमुख झालेल्या या कार्यक्रमाप्रसंगी स्वागत आनंद माने यांनी केले, तर प्रास्ताविक संजय धोत्रे यांनी केले. आश्लेषा धोत्रे व मुलींच्या स्वागत व प्रार्थना गीताने कार्यक्रमाची सुरुवात झाली. उपस्थित सर्व मान्यवर व स्वामींच्या हस्ते दीप प्रज्वलन करण्यात आले, तर मंदिर कमिटीच्या वतीने स्वामींची व उपस्थित मान्यवरांचा सत्कार करण्यात आला. या प्रसंगी जयकुमार खोत, राजेंद्र वड्डर, सुदर्शन खोत, मीनाक्षी माने, चेतन धोत्रे, अशोक लिंबावळी यांनी मनोगत व्यक्त केले. ಎಲ್ಲಾ ಜನರಿಗೆ ಊಟ ಕೊಡಬೇಕೆಂದು ಹೇಳಿದರು. ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರತಕ್ಕ ಚೆಮ್ಮನೇವಾಡಿಯಲ್ಲಿ ಯಾವ ದೇವಸ್ಥಾನ ಇದ್ದರೂ ನಾನು ಅವರಿಗೆ ಸಹಾಯ ಸಹಕಾರ ಮಾಡುತ್ತೇನೆಂದು ಹೇಳುತ್ತೇನೆ. ನಿಮಗೆ ಈ ಸಭೆಗೆ ನಮ್ಮ ಹಿಂದಿನ ನಾಯಕರು ಪ್ರಕಾಶ್ ಅಣ್ಣ,
ಮತ್ತು ಗಣೇಶನ ಬರಬೇಕಾಗಿತ್ತು ಅವರು ಕೆಲವೊಂದು ಸುದರ್ಶನ್ ಈಗಾಗಲೇ ಹೇಳಿದ್ದಾರೆ ಕೆಲವೊಂದು ಕಾರಣಗಳಿಂದ ಅವರು ಬರಲಿಕ್ಕಾಗಲಿಲ್ಲ ನಮ್ಮ ನಾಯಕರಾದಂತ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಶಶಿಕಲಾ ವೈದ್ಯವರು ಮತ್ತು ಅವರ ವಿ ಪುತ್ರರಾದಂತ ಬಸವ ಪ್ರಕಾಶ್ ಜೊಲ್ಲೆಯವರು ಈಗಾಗಲೇ ಬಂದು ಹೋಗಿದ್ದಾರೆ ಅವರಿಗೂ ಸಂಭಾ ಮತ್ತು ವಡ್ಡರ್ ಸಮಾಜದ ಎಲ್ಲ ಸದಸ್ಯರು ಭೇಟಿಯಾಗಿದ್ದಾರೆ ಅವರು ತಮಗೆ దానికి మన స్వామి మాట్లాడున్నాడు ఎవరికి లేకనా వంటండి వంట ఎక్కడ వేయలే అదకాగి వెంకటేశ్వర మరియు మారుతి దేవర పాదాలకు నమస్కారాలను మాడుతా ఈ ఒందు కలసారవణ మరియు మూర్తి ప్రతిష్టాపన కార్యక్రమకి ఆగమించినంతకంత నమ్మెల్లర ಸ್ವಾಮೀಜಿಯವರು ಭೂಮಿಪುಟ್ಟದ ದೇವರು ನಮ್ಮನ್ನು ಈ ರಾಜ್ಯದಲ್ಲಿರ್ಬೋದು ಈ ದೇಶದಲ್ಲಿರ್ಬೋದು ಒಟ್ಟರ ಸಮಾಜ ಒಕ್ಕಟ್ಟು ಇಲ್ಲಾಗಿತ್ತು ಯಾಕಂದ್ರೆ ಕೆಲಸದ ನಿಮಿತ್ತ ನಾವು ಅಲ್ಲಷ್ಟು ಅಲ್ಲಷ್ಟು ವಿಂಗಡಣೆ ಆಗಿದ್ದು ಈ ಒಂದು ಒಟ್ಟರ ಸಮಾಜ ಸಂಘಟಿತ ಆಗಬೇಕು ನಮ್ಮಲ್ಲಿ ಕೂಡ ಶಿಕ್ಷಣ ಬರಬೇಕು ಎಲ್ಲರೂ ಒಗ್ಗಟ್ಟಾಗಿ ಒಂದು ವ್ಯವಸ್ಥಿತ ಇರಬೇಕಂತ ನಮ್ಮಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇದೆಲ್ಲ ನಮ್ಮೆಲ್ಲರ ಭಾಗ್ಯ ಶ್ರೀಗಳ ಒಂದು ಕರಕಮಲಗಳಿಂದ ಅತ್ಯಂತ ಯಶಸ್ವಿ ರೀತಿಯಿಂದ ಆಗಿದೆ ನಮಗೆಲ್ಲರಿಗೂ ಈ ಪ್ರಾಸ್ತಾವಿಕದಲ್ಲಿ ನಮ್ಮ ಸಂಭಾ ವಡ್ಡರ್ ಅವರು ಹೇಳಿದ ಹಾಗೆ ಆಂಧ್ರ ಪ್ರದೇಶದಿಂದ ಈ ವಡ್ಡರ ಸಮಾಜ ಶಮನಿವಾಡಿ ಧರ್ಮದಲ್ಲಿ ಆಗಮಿಸಿ ತಮ್ಮ ಉದರಕ್ಕೋಸ್ಕರ ತಮ್ಮ ಕಾಯಕವನ್ನು ಮಾಡಿ ಇವತ್ತು ಈ ವಡ್ಡರ ಸಮಾಜ ಯಾವ ರೀತಿಯಾಗಿದೆ ಅಂದರೆ ಒಂದು ಶಮನೇವಾಡಿಯ ಗ್ರಾಮದ ಒಂದು ಅವಿಭಾಜ್ಯ ಅಂಗವಾಗಿ ಒಂದು ಈ ವಡ್ಡರ ಸಮಾಜ ಆಗಿ ನಿಂತಿದೆ ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಗ್ರಾಮದಲ್ಲಿ ಇರ್ತಕ್ಕಂಥ ವಡ್ಡರ ಸಮಾಜದವರು ಇರ್ತಕ್ಕಂಥ ಸಮಾಜದ ಎಲ್ಲ ಬಾಂಧವರೊಂದಿಗೆ ಅನನ್ಯವಾದಂತಹ ಸಂಬಂಧಗಳನ್ನು ಇಟ್ಕೊಂಡು ತಮ್ಮ ಒಂದು ದೇವರಾಗಲಿ ತಮ್ಮ ಸಮಾಜದ ಏಳಿಗೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸನ್ನಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ಎರಡು ದಿನಗಳ ಕಾರ್ಯಕ್ರಮ ನಿನ್ನೆ ಮೂರ್ತಿಯ ಒಂದು ಮೆರವಣಿಗೆ ಆಗಲಿ ಇವತ್ತು ಒಂದು ಪ್ರಾಣಿ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಕಡಿಮೆ ಸಮಾಜ ಇದ್ದರೂ ಕೂಡ ನನಗನ್ನಿಸ್ತದೆ 60-70 ಮನೆ ಇರುವವರು ಒಟ್ಟರ ಸಮಾಜರು ಆದರೂ ಕೂಡ ಅತ್ಯಂತ ಸುಂದರವಾದಂಥ ಕಾರ್ಯಕ್ರಮವನ್ನು ಯಾರಾದರೂ ಒಂದು ಮಾಡಿದರೆ ಅದು ನಮ್ಮ ಒಡ್ಡರ ಸಮಾಜ ಆ ಒಡ್ಡರ ಸಮಾಜದ ಒಂದು ಅಧ್ಯಕ್ಷರಾದಂಥ ಸಂಭಾ ಒಡ್ಡರಾಗಲಿ ಹಾಗೂ ಅದು ಕಮಿಟಿಯವರಾಗಲಿ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ನಾನು ಒಂದು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಯಾ ಕಾರ್ಯಕ್ರಮ ಪ್ರಸಂಗಿ ಗ್ರಾಮ ಪಂಚಾಯತ್ ಸದಸ್ಯ ಗಾವಾತಿಲ್ ಸಂಘ ಸಂಸ್ಥೆಯ ಪದಾಧಿಕಾರಿ ಮಂದಿರ್ ಕಮಿಟಿಯ ಸದಸ್ಯ ಸಾಮಾಜಿಕ ಕಾರ್ಯಕರ್ತೆ ಭೋವಿ ವಡ್ಡರ್ ಸಮಾಜಕ್ಕೆ ಪದಾಧಿಕಾರಿ ಯುವಕ ವ ನಾಗರಿಕ ತಸೆಚ್ ಮಹಿಳಾ ವ ಗ್ರಾಮಸ್ಥ ಮೊಟ್ಟ ಸಂಖ್ಯೆನೆ ಉಪಸ್ಥಿತ ಹೋತೆ ಎಚ್ ಜಿ ಖನ್ಗೌಡರ್ ಯಾನಿ ಸೂತ್ರ ಸಂಚಾಲನ ಕೇಳೆ ತರ ಆಭಾರ ಸುರೇಶ್ ಜೈಕರ್ ಯಾನಿ ಮಾನ್ಲೇ